ಹಲವು ರಾಜ್ಯದಲ್ಲಿ ಕಾಂಗ್ರೆಸ್ ಜಾಗ ಖಾಲಿ ಮಾಡಿದೆ. ರಾಹುಲ್ ಗಾಂಧಿ ಕಾಲಿಟ್ಟಲ್ಲಿ ಕಾಂಗ್ರೆಸ್ ತಲೆ ಎತ್ತಲ್ಲ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಯುಪಿಗೆ ಕಾಲಿಟ್ಟರು, ಅಲ್ಲಿ ಕಾಂಗ್ರೆಸ್ ಠೇವಣಿ ಹೋಯ್ತು. ಕೇರಳಕ್ಕೆ ಕಾಲಿಟ್ಟರು, ಅಲ್ಲಿ ಎಲ್ಡಿಎಫ್ ಮರು ಆಯ್ಕೆ ಆಯಿತು. ಕರ್ನಾಟಕಕ್ಕೆ ಕಾಲಿಟ್ಟಿದ್ದಾರೆ, ಇಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಜೋಡೋದಲ್ಲಿ ಮತ್ತಷ್ಟು ರಾಜ್ಯ ಬಿಟ್ಟಿದ್ದಾರೆ, ಅದನ್ನ ಸೇರಿಸಿಕೊಳ್ಳಿ. ಜೋಡೋ ಯಾತ್ರೆ ಕಾಂಗ್ರೆಸ್ ವಿಚಲಿತವಾಗಿರುವ ಭಾಗ ಅಂತ ಹೇಳಿದ್ದಾರೆ ಸಿಟಿ ರವಿ. ಇರೋ ಕಾರಣಕ್ಕಾಗಿಯೇ ಗುಜರಾತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ತೋಡೋ ಅಭಿಯಾನ ಪ್ರಾರಂಭ ಆಗಿದೆ. ಅವಿಚಲಿತ ಆಗಿರೋ ಕಾರಣಕ್ಕೋಸ್ಕರನೇ ಹಿಮಾಚಲ ಪ್ರದೇಶ ಖಾಲಿಯಾಗ್ತಾ ಇದೆ. ವಿಚಲಿತ ಆಗಿರೋ ಕಾರಣಕ್ಕೋಸ್ಕರನೇ ಪಂಜಾಬ್ ಪಟ್ಟಿ ಮಾಡ್ಕೊಂಡು ಕಾಂಗ್ರೆಸ್ ತೊರಿತಾ ಇದ್ದಾರೆ. ವಿಚಲಿತ ಆಗಿರೋ ಕಾರಣಕ್ಕೇ ಗೋವಾದಲ್ಲಿ 8 ಜನ ಶಾಸಕರು ಸಾಮೂಹಿಕವಾಗಿ ಪಕ್ಷ ತೊರೆದ್ರು. ವಿಚಲಿತ ಆಗಿರೋ ಕಾರಣಕ್ಕೋಸ್ಕರನೇ ಗುಲಾಂ ನಬಿ ಆಜಾದ್ ನೇತೃತ್ವದಲ್ಲಿ ಆಜಾದ್ ಆದರು. ಅಂದರೆ ಈ ಎಲ್ಲ ವಿಚಲಿತ ಆಗಿರೋ ಪರಿಣಾಮಗಳು, ನಂಗೆ ವಿಶ್ವಾಸ ಇದೆ ರಾಹುಲ್ ಗಾಂಧಿಯವರು ಕಾಲಿಟ್ಟಲ್ಲಿ ಕಾಂಗ್ರೆಸ್ ತಲೆ ಎತ್ತದಂತೆ ಆಗುತ್ತೆ ಅನ್ನೋದು ನನಗೆ ವಿಶ್ವಾಸ ಮತ್ತು ಅನುಭವ ವೇದ್ಯವಾಗಿರೋ ಸಂಗತಿ. ಅವರು ಯು ಪಿನಲ್ಲಿ ಕಾಲಿಟ್ಟರು, ಯು ಪಿನಲ್ಲಿ 399 ಸ್ಥಾನಗಳಲ್ಲಿ ಚುನಾವಣೆ ನಡೆಸಿ 387 ಕಾಂಗ್ರೆಸ್ ಡೆಪಾಸಿಟ್ ಹೋಯಿತು, ಠೇವಣಿ ಹೋಯಿತು ಕಾಂಗ್ರೆಸ್ದು. ಕೇರಳಕ್ಕೆ ಕಾಲಿಟ್ಟರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.